ගබියම ශ්‍රිමතේ රාමාන ජාචාරියායෙන්. පූද්‍යයායා රගේද්‍රාජය සත್්‍යධර්ම රතායච මජතාම් කල්පරක්ෂායන මතාම් කාමතියනහ. අධඥානති මීරාන්දස්ය ජානාංච නශලාශයහ චක්ෂූ රක්ෂිතම් ේනැතුත්ම ශ්‍රී පුරු ේදම. අඥානවන්න හෝඩිස ඥානද සමහාර්ගකේ නම්මන කරද කොණ්ඩෝගුවන්තහා ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಶುಭ ದಿನ ಇದನ್ನು ಎಲ್ಲರೂ ಸಹ ನಾವು ರಾಯರ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಅತ್ಯಂತವಾಗಿರುವಂತಹ ಶುಭ ದಿನ ಆಗಿರೋದ್ರಿಂದ ಗುರುವಾರ ದಶಮಿ ತಿಥಿ ರೋಹಿಣಿ ನಕ್ಷತ್ರ ದ್ವಯೋ ಧ್ರುವ ಧ್ರುವಯೋಗ ವಾಣೀಕರಣ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ ಈ ದಿನ ಈ ವಾರಗಳಲ್ಲಿ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ ಈ ದಿನ ವಿಶೇಷವಾಗಿ ವಾಹನವನ್ನು ಖರೀದಿ ಮಾಡಲಿಕ್ಕೆ ಮತ್ತು ಯಾವುದಾದ್ರೂ ಹೊಸ ಹೊಸ ವಸ್ತುಗಳನ್ನು ಮನೆಗೆನೆ ಮನೆಗಳಿಗೆ ತೆಗೆದುಕೊಂಡು ಬರಲಿಕ್ಕೆ ಯಾವುದಾದ್ರೂ ಜಮೀನುಗಳಿದ್ರೆ ಅದನ್ನು ರಿಜಿಸ್ಟ್ರೇಷನ್ ಇದಕ್ಕೆ ಇದಕ್ಕೆಂಥಲ್ಲೂ ಸಹ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ ನೋಡಿ ಗುರುವಾರ ವಿಶೇಷವಾಗಿ ಗುರುವಾರ ಬಂದಾಗ ನಮಗೆ ಪ್ರಾತಃ ಕಾಲದಲ್ಲಿ ಯಮಗಂಟ ಕಾಲ ಬರುತ್ತೆ ಅಂದರೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ತಾರು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಅದೇ ರೀತಿಯಾಗಿ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಪ್ರಾತಃ ಕಾಲ ಏಳು ಗಂಟೆ ಏಳು ಮುಕ್ಕಾಲು ಆದ ನಂತರದಲ್ಲಿ ಈ ರೀತಿಯಾದಂತಹ ಶುಭ ಕಾರ್ಯಗಳನ್ನು ವಾಹನವನ್ನು ಖರೀದಿ ಮಾಡಲಿಕ್ಕೋ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಬೇಕು ಪಾಯಪೂಜೆ ಮಾಡಿಕೊಳ್ಳಬೇಕು ಇಂಥದ್ದು ಸಹ ಎರಡು ಗಂಟೆ ತನಕ ಸಹ ನಾವು ಅದನ್ನು ಶುಭ ಸಮಯವಾಗಿ ನಾವು ಅದನ್ನು ತೆಗೆದುಕೊಂಡು ಕಾರ್ಯಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನೋಡಿ ಗುರುವಾರ ಬಂದಾಗ ನಮಗೆ ವಿಶೇಷವಾಗಿ ಗೊತ್ತಾಗುತ್ತೆ ಗುರುಗಳ ಗುರುಗ್ರಹ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಗುರುವೇ ಜನ್ಮಸ್ಥಾನದಲ್ಲಿರ್ತಾನೆ ಗುರು ಜನ್ಮಸ್ಥಾನದಲ್ಲಿದ್ದಾಗ ಶುಭ ಕಾರ್ಯಗಳ ಅನುಕೂಲತೆಗಳು ತುಂಬ ಅನುಕೂಲವಾಗುತ್ತೆ ಬಂತಹ ವಿವಾಹಾದಿ ಕಾರ್ಯಗಳು ಕೆಲವು ಸಂದರ್ಭಗಳಲ್ಲಿ ಅದು ಮುಂದೆ ಹೋಗುವಂಥದ್ದು ಅಥವಾ ಏನೋ ಅಡೆತಡೆಗಳು ಬಂದು ನಿಂತು ಹೋಗುವಂಥ ಸನ್ನಿವೇಶಗಳಿಗೂ ಸಹ ಹೋಗುತ್ತೆ ಏನಕ್ಕಾಗಿ ಅಂದರೆ ಗುರುವಿನ ಜೊತೆಯಲ್ಲಿರುವಂತಹ ಒಂದು ಕ್ಷುದ್ರಗ್ರಹ ರಾಹುಗ್ರಹ ಇರುತ್ತೆ ಆ ಗ್ರಹ ಗ್ರಹ ಏನು ಮಾಡುತ್ತೆ ಅಂದರೆ ಆಗುವಂತಹ ಒಳ್ಳೆಯ ಕೆಲಸಗಳನ್ನು ಕೆಡಿಸುವಂತಹ ಕೆಲಸವನ್ನು ಮಾಡುತ್ತೆ ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತಹ ಶುಭ ದಿನ ಶುಭ ಕಾರ್ಯಗಳನ್ನು ನೋಡುವಂತಹ ಶುಭ ದಿನ ಅದೇ ರೀತಿಯಾಗಿ ಹಣಕಾಸಿನ ಅನುಕೂಲತೆಗಳಾಗುವಂತಹ ಶುಭ ದಿನ ಹೊಸ ಹೊಸ ಕೆಲಸಗಳು ನಮಗೆ ಪ್ರಾರಂಭವಾಗುವಂತಹ ಶುಭ ದಿನಗಳಿರುತ್ತೆ ಆದರೂ ಸಹ ಒಮ್ಮೆ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗ್ತದೆ ಈ ಎಲ್ಲ ಏನು ಏನು ಶುಭ ಕಾರ್ಯಗಳು ಶುಭ ದಿನಗಳು ಎಲ್ಲವೂ ಸಹ ಇರುವುದನ್ನು ಕೆಡಿಸುವಂತಹ ಜನಗಳು ಸಿಗಬಹುದು ಕೆಡಿಸುವಂತಹ ವ್ಯಕ್ತಿಗಳು ನಿಮಗೆ ಆಗಮನವಾಗಬಹುದು ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಎಷ್ಟೇ ಅಪರಿಚಿತರು ಅಥವಾ ಪರಿಚಯವಿಲ್ಲದವರು ಬಂದರೂ ಸಹ ಅತ್ಯಂತವಾದಂತಹ ಗೋಪ್ಯ ವಿಚಾರಗಳನ್ನು ಸಾಂಸಾರಿಕ ವಿಚಾರಗಳನ್ನು ಅವರ ಜೊತೆ ವಿನಿಮಯವನ್ನು ಮಾಡಿಕೊಳ್ಬಾರ್ದು ಆ ರೀತಿಯಲ್ಲಾದಾಗ ನಿಮ್ಮ ಮುಂದೆ ಸಾಂತ್ವಾನವನ್ನು ಹೇಳ್ತಾರೆ ಹೊರಗಡೆ ಹೋಗಿ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿಕೊಳ್ಳುವಂತಹ ಜನಗಳಾಗ್ತಾರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಆದಷ್ಟು ಸಹ ಶಾಂತಿಯನ್ನು ಮಾಡಿಸಿ ಶಾಂತಿಗೆ ಸಂಬಂಧಪಟ್ಟಂತಹ ವಿಚಾರ ತೆಗೆದುಕೊಂಡಾಗ ಸ್ವಲ್ಪ ದುರ್ಗಾ ಪರಮೇಶ್ವರಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಇವರ ಆರಾಧನೆ ಮಾಡೋದರಿಂದ ಅತ್ಯಂತ ಅನುಕೂಲವಾಗುತ್ತೆ ವಿಶೇಷವಾಗಿ ಈ ದಿನ ಆಡಿ ಕೃತಿಕೋತ್ಸವ ಪೂಜೆಯೂ ನಡೀತಾ ಇರುವಂಥದ್ದು ನೆನ್ನೆಯದಿಂದಲೂ ಪ್ರಾರಂಭವಾಗಿದೆ ಈ ದಿನ ನಾವೆಲ್ಲರೂ ಸಹ ಆ ಸುಬ್ರಹ್ಮಣ್ಯ ಸ್ವಾಮಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಬಹಳ ಅನುಕೂಲತೆಗಳನ್ನು ನೋಡ್ತೇವೆ ಅದೇ ರೀತಿಯಾಗಿ ನೋಡಿ ಋಷಭರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಮತ್ತು ಏನು ಮಾಡೋಕ್ಕೋದ್ರೂ ಸಹ ಸ್ವಲ್ಪ ಅಡೆತಡೆಗಳಿಂದ ಕೂಡಿರುವಂಥದ್ದು ಇದೆಲ್ಲವನ್ನೂ ಹೊರತುಪಡಿಸಿದ್ರೆ ಶುಭ ಕಾರ್ಯಗಳಾಗಲಿಕ್ಕೆ ಬಹಳ ಪ್ರಶಸ್ತವಾಗಿರುವಂಥದ್ದು ನಿಮ್ಮ ಪ್ರಯತ್ನ ಅಲ್ಪ ಪ್ರಮಾಣದಲ್ಲಿಯೇ ಶುಭ ಕಾರ್ಯಗಳು ಮನೆಗಳಲ್ಲಿ ಆಗುತ್ತೆ ಏನಾದರೂ ನಿವೇಶವನ್ನು ಕಟ್ಟಬೇಕು ಅಂತ ಅಂದರೆ ಮದುವೆಯನ್ನು ಮಾಡಬೇಕು ಅಂತ ಅಂದರೆ ಯಾವುದಾದ್ರೂ ಖರೀದಿಯನ್ನು ಮಾಡಬೇಕು ಅಂತಂದರೆ ನಿಮ್ಮ ಪ್ರಯತ್ನ ಅಲ್ಪ ಪ್ರಮಾಣದಲ್ಲಿದ್ದರೂ ಸಹ ಅದಕ್ಕೆ ಫಲ ಬೇಗ ಸಿಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿಕೊಂಡ್ರೆ ಇನ್ನೂ ಅನುಕೂಲತೆಗಳನ್ನು ಖಂಡಿತವಾಗಿ ನೋಡಬಹುದು ಇನ್ನು ಮಿಥುನ ರಾಶಿಯವರಿಗಂತೂ ಬಹಳ ಪ್ರಶಸ್ತವಾಗಿರುವಂಥ ಶುಭ ದಿನ ಆರೋಗ್ಯ ಚೇತರಿಕೆ ಆಗುವಂಥ ಶುಭ ದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುವಂತಹ ಶುಭ ದಿನ ಯಾವುದಾದ್ರೂ ಸ ಕೆಲಸ ಕಾರ್ಯಗಳಲ್ಲಿ ಸರ್ಕಾರಿ ಕೆಲಸಗಳು ಅಥವಾ ಕೋರ್ಟ್ ಕಚೇರಿಗಳು ಅಂತಹ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಅದರಲ್ಲಿ ಯಶಸ್ಸು ಸಿಗುವಂತಹ ಶುಭ ದಿನ ನಿಮ್ಮದೇ ಆಗಿರುತ್ತೆ ನೀವು ಏನೇ ಮಾಡೋಕ್ಕೋದ್ರೂ ಸಹ ನಿಮಗೆ ಸಹಕಾರ ಸಹಯೋಗ ತುಂಬ ಚೆನ್ನಾಗುತ್ತೆ ಕೈಯಾದ ಕೆಲಸಗಳು ಕೈಗೂಡುವಂತಹ ಶುಭ ದಿನ ಮಿಥುನ್ ರಾಶಿಯವರಿಗೆ ಆಗಿರುತ್ತೆ ಅದೇ ರೀತಿ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಸ್ವಲ್ಪ ದುಂದು ವೆಚ್ಚಗಳಾಗುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತುಕತೆಗಳಲ್ಲಿ ಜಗಳಗಳಾಗುವಂಥದ್ದು ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಮನಸ್ಸಿನ ಸ್ಥಿತಿಗಳು ಬದಲಾವಣೆ ಆಗುವಂಥದ್ದು ಭಯದ ವಾತಾವರಣಗಳು ಸೃಷ್ಟಿಯಾಗುವಂಥದ್ದು ಇದೆಲ್ಲವೂ ಸಹ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಕರ್ಕಾಟಕ ರಾಶಿಯವರು ಮತ್ತು ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬುದ್ಧಿ ಚಂಚಲತೆ ಆಗುವಂಥದ್ದು ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ನಷ್ಟಗಳಾಗುವಂಥದ್ದು ಯಾವ ಕೆಲಸಕ್ಕೋದರೂ ಸ್ವಲ್ಪ ಕೆಲಸಗಾರರಿಂದ ನಿಮಗೆ ಸಮಸ್ಯೆಗಳಾಗುವಂಥದ್ದು ಕೆಲಸಗಾರರೇ ಸ್ವಲ್ಪ ಮನಸ್ತಾಪಾದಿಗಳನ್ನು ಮಾಡಿಕೊಂಡು ಅಲ್ಲಿ ಕಿರಿಕಿರಿಗಳನ್ನು ಮಾಡಿಕೊಂಡು ಕೆಲಸಗಳಿಗೆ ತೊಂದರೆ ಕೊಡುವಂತಹ ಸನ್ನಿವೇಶಗಳಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಸ್ವಲ್ಪ ಬುಧನಿಗೆ ಸಂಬಂಧಪಟ್ಟಂತಹ ಹೆಸರು ಇಡುವಂಥದ್ದು ಅಥವಾ ವಿಷ್ಣು ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡುವಂಥದ್ದನ್ನು ಮಾಡಿದ್ರೆ ಈ ಸಮಸ್ಯೆಗಳಿಂದ ವಿಮುಕ್ತರಾಗ್ತಾರೆ ಅದೇ ರೀತಿ ಕನ್ಯಾರಾಶಿಯವರಿಗೆ ಶುಭ ಕಾರ್ಯಗಳಾಗುವಂತಹ ಶುಭ ದಿನ ಮತ್ತು ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ಶುಭ ದಿನ ಪ್ರಾಮಾಣಿಕತೆಯಿಂದ ನಡ್ಕೊಳ್ಳುವಂತಹ ಶುಭ ದಿನ ವ್ಯವಹಾರದಲ್ಲಿ ಪ್ರಗತಿ ಕಾಣುವಂತಹ ಶುಭ ದಿನ ಆಗಿರುತ್ತೆ ಅದೇ ರೀತಿ ತುಲಾರಾಶಿಯವರಿಗೆ ಶತ್ರುಗಳ ಬಾಧೆಯಾಗುವಂತಹ ಶುಭ ದಿನ ಹಣಕಾಸಿನ ದುಂದು ವೆಚ್ಚವಾಗುವಂತಹ ದಿನವಾಗಿರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ವಾಹನಗಳಿಂದ ಸಣ್ಣ ಪುಟ್ಟ ಪೆಟ್ಟುಗಳನ್ನು ತಿನ್ನುವಂತಹ ದಿನವಾಗಿರುತ್ತೆ ಜಾಗ್ರತೆಯನ್ನು ವಹಿಸಿ ದುಂದು ವೆಚ್ಚಗಳು ಕೋಪದ ವಾತಾವರಣಗಳು ವಾಹನದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶ ತುಲರಾಶಿಯವರಿಗೆ ಆಗಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಅಪನಿಂದನೆಗಳನ್ನು ನೀವು ಅನುಭವಿಸಬೇಕಾಗುವಂಥ ಸನ್ನಿವೇಶಗಳು ಯಾರೋ ಮಾಡಿ ತಪ್ಪಿಗಳಿಗೆ ನಿಮ್ಮ ಶಿಕ್ಷೆಯನ್ನು ಅನುಭವಿಸುವಂತಹ ದಿನಗಳು ಮತ್ತು ಸ್ವಲ್ಪ ದುಂದು ವೆಚ್ಚಗಳು ಕೋಪದ ವಾತಾವರಣ ಜಾಸ್ತಿ ಆಗುವಂಥದ್ದು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಿರಿಕಿರಿ ಆಗುವಂಥ ಸನ್ನಿವೇಶಗಳಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಬಂದರೆ ಸ್ವಲ್ಪ ಮನಸ್ಸು ಶಾಂತವಾಗುತ್ತೆ ಮತ್ತು ಧನುಸ್ರಾಶಿಯವರಿಗೆ ವಿವಾಹಾಧಿಕಾರಿಗಳಿಗೆ ಪ್ರಗತಿ ಕಾಣುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಗತಿ ಕಾಣುವಂಥದ್ದು ಹೊಸ ಹೊಸ ಕೆಲಸಗಳ ಆಗಮನವಾಗುವಂಥದ್ದು ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭ ಸಿಗುವಂಥದ್ದು ತೃಪ್ತಿಕರವಾದಂತಹ ವಾತಾವರಣ ನಿರ್ಮಾಣವಾಗುವಂಥದ್ದು ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕ ಸಹಬಾಳ್ವೆ ಸಮ ಮತ್ತು ಸಮಾಧಾನಕರವಾಗಿ ನಡ್ಕೊಳ್ಳುವಂತಹ ಶುಭ ದಿನ ಧನುಸು ಆಗಿರುತ್ತೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೂ ಸಹ ಸ್ವಲ್ಪ ಯಾವ ಕೆಲಸಗಳು ಮಾಡೋಕೋದ್ರೂ ಅಡೆತಡೆಗಳಾಗುವಂಥದ್ದು ವ್ಯವಹಾರದಲ್ಲಿ ಸ್ವಲ್ಪ ಕಷ್ಟಗಳಾಗುವಂಥದ್ದು ಕಷ್ಟದಿಂದ ಸ್ವಲ್ಪ ನಷ್ಟಗಳಾಗುವಂಥದ್ದು ಕೋಪದ ವಾತಾವರಣ ಜಾಸ್ತಿ ಆಗುವಂಥದ್ದು ಇದೆಲ್ಲವೂ ಸಹ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಕುಂಭರಾಶಿಯವರಿಗೆ ಸ್ವಲ್ಪ ದಾಯಾದಿಗಳು ಕಲಹಗಳಾಗುವಂಥದ್ದು ದ ಮನೆಯಲ್ಲಿ ಸ್ವಲ್ಪ ಹೈಯ ಅಹಿತಕರವಾದಂತಹ ವಾತಾವರಣಗಳು ನಿರ್ಮಾಣವಾಗುವಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಾದಿಗಳು ಬರುವಂಥದ್ದು ಹಣಕಾಸಿನ ದುಂದು ವೆಚ್ಚಗಳಾಗುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದೇ ರೀತಿಯಾಗಿ ಮೀನ ಅವರಿಗೆ ನಿಮಗೆ ಎಷ್ಟೇ ವ್ಯವಹಾರಗಳು ನಡೆದರೂ ಸಹ ಹಣಕಾಸಿನ ಕೊರತೆಯಂತೂ ಇರುತ್ತೆ ಹಣಕಾಸಿನ ಅತ್ಯಂತವಾದಂತಹ ಸಂಕಷ್ಟ ಹಣಕಾಸು ಬಿಡುಗಡೆ ಆಗದಲ್ಲೇ ಇರುವಂಥದ್ದು ಹಣಕಾಸು ನಿಮ್ಮ ಕೈನಲ್ಲಿ ಇಲ್ಲದಲೇ ಇರುವಂಥದ್ದು ಇದ್ದಂಥ ಹಣಕಾಸುಗಳು ಕೆಲಸಬಾರದಂತಹ ವಿಚಾರಗಳಿಗೆ ಖರ್ಚುಗಳಾಗುವಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ತಳಮಳಗಳಾಗುವಂಥದ್ದು ಈ ರೀತಿಯಾದಂತಹ ವಾತಾವರಣಗಳಿರುತ್ತೆ ಓದುವಂತಹ ಮಕ್ಕಳಿಗೂ ಸಹ ನೆನಪಿನ ಶಕ್ತಿ ಆಗುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಬಯಸ್ಕೊಳ್ಳುವಂಥ ಸನ್ನಿವೇಶಗಳಿರುತ್ತೆ ಜಾಗೃತೆಯನ್ನು ವಹಿಸಿ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದರಿಂದ ವಿಶೇಷವಾದಂತಹ ಗುರುವಾರದ ಜ್ಯೋತಿಷ್ಯ ಕಾರ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಭಗವಂತ ಒಳ್ಳೆಯದನ್ನು ಮಾಡಲಿ ಸರ್ವೇ ಜನ ಭವಂತು ಸಮಸ್ತ ಸುಖಿನೋ ಭವಂತು